ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಲೆಮನ್ ಟೀ ಮಾಡೋಣ. ಒಂದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಸುಲಭಕ್ಕೆ ಬೇಗ ಲೆಮನ್ ಟೀ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಈ ಮಾಮೂಲಿ ಟೀ ಕುಡಿದು ಬೇಜಾರಾಗಿರುತ್ತೆ. ಇದು ಬೆಳಗ್ಗೆ ಒಂದು ಸಾಯಂಕಾಲ ಒಂದೊತ್ತು ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಲೋಟ ನೀರು ಹಾಕಿದ್ದೀನಿ. ಮಾಮೂಲಿ ಟೀ ಡಿಕಾಕ್ಷನ್ ಮಾಡ್ಕೊಳ್ಳೋ ಹಾಗೆ ನೀವು ಯೂಸ್ ಮಾಡೋವಂಥದ್ದೇ ಟೀ ಪುಡಿ ಹಾಕಿ ಡಿಕಾಕ್ಷನ್ ಮಾಡಿ. ತುಂಬ ಹೊತ್ತು ಕುದಿಸ್ಬಾರ್ದು ಟೀ ಪುಡಿ. ಟೀ ಪುಡಿ ತುಂಬ ಹೊತ್ತು ಕುಡಿಸಿದರೆ ಒಂಥರ ಆಮೇಲೆ ಕುಡಿಯೋಕ್ಕೆ ಹೋದರೆ ಬಾಯಲ್ಲೆಲ್ಲ ನೀರು ಬರೋಂಗಾಗುತ್ತೆ. ಸ್ವಲ್ಪ ಮೀಡಿಯಮ್ ಆಗಿ ಕುದಿಸ್ಬೇಕಷ್ಟೇ. ಈಗ ಅದಕ್ಕೆ ಅದನ್ನು ನಾವು ಕಪ್ಪಿಗೆ ಸೋಸ್ಕೊಳ್ಳೋಣ. ಸೋಸ್ಕೊಂಡು ಮೊದಲೇ ಒಂದು ಅರ್ಧ ಹೋಳು ನಿಂಬೆ ರಸ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನೋಡಿ, ಹಾಗೆ ಇಟ್ಕೊಂಡಿದ್ದೀನಿ. ಅದು ಸರಿಯಾಗಿ ಬಿಡುತ್ತೆ, ಬಿಸಿ ಇದೆಯಲ್ಲ. ಇದು ಅರ್ಧ ಹೋಳು ನಿಂಬೆ ರಸ ಹಾಕಿದ್ದೀನಿ. ಈಗ ನಮಗೆ ಎಷ್ಟು ಬೇಕು, ನಿಮಗೆ ಇದು ಶುಗರ್ ಬೇಕು ಅಂದರೆ ಶುಗರ್ ಹಾಕ್ಕೊಳ್ಳಿ, ಶುಗರ್ ಬೇಡ ಅಂತಂದರೆ ಜೇನುತುಪ್ಪ ಬೆಸ್ಟು. ಜೇನುತುಪ್ಪ ಹಾಕ್ಕೊಂಡ್ರೆ ನಿಮಗೆ ಆರೋಗ್ಯಕ್ಕೂ ವೆಯ್ಟ್ ಲಾಸ್ ಮಾಡೋಕ್ಕೂ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಜೇನುತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ, ಇದಕ್ಕೆ ಒಂದು ಪುದೀನ ಎಲೆ ಹಾಕ್ಕೊಂಡ್ರೆ ಒಳ್ಳೆಯದು. ಪುದೀನ ಎಲೆ ಖಾಲಿಯಾಗಿತ್ತು, ನನ್ನ ಗಿಡದಿಂದ ಹೋಗ್ತಾ ಇರಲಿಲ್ಲ. ನಿಂಬೆಹಣ್ಣು ಇಲ್ತಾ ಇಲ್ಲ ಬಿಡಿ. ಆ ಬಿಸಿಯಾಗಿ ನೀವು ಈಗ ಟೀ ಕುಡೀರಿ. ನಿಂಬೆ ಲೆಮನ್ ಟೀ ರೆಡಿ ಆಯಿತು ಸ್ನೇಹಿತರೆ. ಲೆಮನ್ ಟೀ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಳಿಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ ಕುಡಿದ್ರೆ ಇದು ಆರೋಗ್ಯಕ್ಕೆ ಹಾನಿಕರ ಅಂತೂ ಅಲ್ಲ. ಇದು ಅದು ನೀವು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ರುಚಿಯಾದ ಲೆಮನ್ ಟೀ ರೆಡಿ. ಓಕೆ ಸ್ನೇಹಿತರೆ, ಬಾಯ್.